ಲ್ಯಾಬ್ಗೆ ಬರಲ್ಲ ಅಂತಾನೆ ಈ ರೀತಿಯಾಗಿ ಮೊಬೈಲ್ ಟೆಸ್ಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಆದ್ರೆ ಜನ ಮಾತ್ರ ಒಬ್ಬರು ಹತ್ರಕ್ಕೆ ಬರ್ತಾ ಇಲ್ಲ, ಎಸ್ಕೇಪ್ ಆಗ್ತಾ ಇದ್ದಾರೆ. ಪಿಪಿ ಕಿಟ್ ಹಾಕೊಂಡು ಬರ್ತಿದ್ದಂತೆ ಜನರು ಅಲ್ಲಿಂದ ಕಾಲ್ ಕೀಳ್ತಾ ಇದ್ದಾರೆ. ದಾರಿ ಹೋಕ್ರು ಬೈಕ್ ಸವಾರನ್ನ ಕರೆದ್ರೆ ಯಾರೊಬ್ಬರು ಕೂಡ ಸಹಕರಿಸ್ತಾ ಇಲ್ಲ. ಟೆಸ್ಟಿಂಗ್ಗೆ ಜನರನ್ನ ಕರೆದುಕೊಂಡು ಬರೋದೇ ಸಿಬ್ಬಂದಿಗಳಿಗೆ ಸವಾಲ್ ಆಗಿಬಿಟ್ಟಿದೆ. ಮಂಜುನಾಥ್ ನಗರ ಮೊಬೈಲ್ ಟೆಸ್ಟಿಂಗ್ ಸ್ಥಳದಿಂದ ಈ ದೃಶ್ಯ ನೀವು ನೋಡ್ತಾ ಇರೋದು. ಅಲ್ಲಿ ಮೊಬೈಲ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ಜನ ಪಿಪಿ ಕಿಟ್ ಹಾಕೊಂಡಿರುವಂತಹ ಸಿಬ್ಬಂದಿಗಳನ್ನು ನೋಡಿನೇ ಹೆದರ್ಕೊಂಡು ಓಡ್ತಾ ಇದ್ದಾರೆ. ಲ್ಯಾಬ್ಗೆ ಹೋದ್ರೆ 4,000 5,000 ಕಟ್ಟಬೇಕಾಗತ್ತೆ ಅಂತ ಹೇಳ್ತಾ ಇದ್ದ ಇದೇ ಜನ ಫ್ರೀ ಟೆಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಯಾಕೆ ಇಷ್ಟೊಂದು ಅಸಡ್ಡೆ ತೋರ್ತಾ ಇದ್ದಾರೆ, ಅರ್ಥ ಆಗ್ತಾ ಇಲ್ಲ. ಪಾಪ ಸಿಬ್ಬಂದಿಗಳು ನಿಮ್ಮನ್ನೇನು ಹಿಡಿದಾಕ್ಬೇಕು ಅನ್ನೋದು ಅವ್ರ ಉದ್ದೇಶ. ಕೊರೋನಾ ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅದನ್ನ ತಗ್ಗಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ವೇಳೆ ಕೊರೋನಾ ಇದ್ರೆ ಬೇಗ ಚಿಕಿತ್ಸೆ ಸಿಗುತ್ತೆ, ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಮಂಜುನಾಥ್ ನಗರದಲ್ಲಿ ಯಾರೊಬ್ರು ಕೂಡ ಸಹಕರಿಸ್ತಾ ಇಲ್ಲ. ಕೊರೋನಾ ಟೆಸ್ಟಿಂಗು ಫ್ರೀ ಟೆಸ್ಟ್ ಇದೆ, ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಜನನ ಕರೆದ್ರು ಕೂಡ ಜನ ಬರದೇ ಇಲ್ಲ. ವೈದ್ಯಕೀಯ ಸಿಬ್ಬಂದಿ ಮತ್ತು ಕೊರೋನಾ ವಾರಿಯರ್ಸು ಜನರಿಗೆ ಎಷ್ಟೇ ಮನದಟ್ಟು ಮಾಡಿದ್ರು ಕೂಡ ಅವರು ನೆಪಗಳನ್ನು ಹೇಳಿಕೊಂಡು ಓಡಾಗ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಬಸವೇಶ್ವನಗರ, ಬಸವೇಶ್ವನಗರ ಸರ್ಕಲ್ನಲ್ಲಿ ಆ್ಯಂಟಿಜೆನ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಟಿಜೆನ್ ಟೆಸ್ಟು ಅಂದರೆ ಮೊಬೈಲ್ ಟೆಸ್ಟಿಂಗ್ ಮಾಡ್ತಾ ಇರತಕ್ಕಂಥದ್ದು. ಮೊಬೈಲ್ ಟೆಸ್ಟಿಂಗ್ ಮಾಡ್ತಾ ಇರತಕ್ಕಂಥ ಕೇಂದ್ರದಲ್ಲಿ ಆ ಜನ ಇಲ್ಲವೇ ಇಲ್ಲ. ನೀವು ನೋಡ್ಬೋದು ಸ್ವಲ್ಪ ಮಟ್ಟಿಗೆ ಜನ ಇದ್ದಾರೆ, ಖಾಲಿ ಖಾಲಿಯಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಫ್ರೀ ಟೆಸ್ಟಿಂಗ್ ಮಾಡ್ತೀವಿ ಬನ್ನಿ ಅಂತರೂ ಕೂಡ ಜನ ಮಾತ್ರ ಬರೋದೇ ಇಲ್ಲ. ಈ ರೀತಿ ಜನಕ್ಕೆ ಅರಿವೇ ಇಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ನೀವು ನೋಡ್ಬೋದು ಇಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ವೈದ್ಯಕೀಯ ಸಿಬ್ಬಂದಿ ಕೊರೋನಾ ವಾರಿಯರ್ಸು ಬನ್ನಿ ಫ್ರೀ ಟೆಸ್ಟ್ ಇದೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಜನರಿಗೆ ಕರೆದರೂ ಕೂಡ ಜನ ಬರ್ತಾ ಇಲ್ಲ ಎನ್ನುವಂಥದ್ದು. ಗಾಡಿಯಲ್ಲಿ ಹೋಗ್ತಾ ಇರ್ತಕ್ಕಂಥವ್ರನ್ನ ನಿಲ್ಲಿಸಿ ಹೇಳುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ, ಅವರು ಕೂಡ ಯಾರು ಬರೋದಿಲ್ಲ. ಜೊತೆಗೆ ಅಂಗಡಿಯಲ್ಲಿ ನಿಂತಿರೋರನ್ನು ಕೂಡ ಟೆಸ್ಟ್ ಮಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ, ಅವರು ಕೂಡ ಬರಲ್ಲ. ಈ ರೀತಿ ಜನರಿಗೆ ಎಷ್ಟೇ ಅರಿವು ಮೂಡಿಸಿದ್ರು ಕೂಡ ನಾವು ಬರಲ್ಲ, ನಾವು ಮಾಡಿಸಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯಾವಳಿನೇ ಸಿಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಗುಂಪುಗೂಡಿರ್ತಕ್ಕಂಥ ಇವ್ರನ್ನು ಕೂಡ ಕರೆಯುವಂಥ ಪ್ರಯತ್ನ ಮಾಡ್ತಾರೆ. ಅಲ್ಲಿ ನೋಡ್ಬೋದು ಅಂಗಡಿ ಮುಂದೆ ನಿಂತಿರೋರನ್ನ ಅವ್ರನ್ನು ಕೂಡ ಕರೆಯುವಂಥ ಪ್ರಯತ್ನಕ್ಕೆ ಇವರು ಕೊರೋನಾ ವಾರಿಯರ್ಸ್ ಹೋಗ್ತಾ ಇರ್ತಕ್ಕಂಥದ್ದು. ಅಂಗಡಿ ಮುಂದೆ ಇರೋರಿರ್ಬೋದು, ರಸ್ತೆಯಲ್ಲಿ ಓಡಾಡುವಂಥವ್ರಿರ್ಬೋದು, ಅವ್ರನ್ನೆಲ್ಲರನ್ನು ಕೂಡ ಕರೆದು ಟೆಸ್ಟ್ ಮಾಡಿಸ್ಬೇಕು ಅನ್ನೋ ನೋಡ್ತಾ ಇದ್ದಾರೆ. ಈಗ ಪ್ರಸ್ತುತ ಕೊರೋನಾ ವಾರಿಯರ್ಸ್ ವೈದ್ಯಕೀಯ ಸಿಬ್ಬಂದಿ ಒಬ್ಬರು ಗುಂಪುಗೂಡಿರ್ತಕ್ಕಂಥ ಅಂಗಡಿ ಮುಂದೆ ಹೋಗಿ ಜನರನ್ನ ಕರೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಬನ್ನಿ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡ್ರಿ ಅಂತ. ಅಂದರೆ ಅವರು ಮಾತೇ ಕೇಳ್ತಾ ಇಲ್ಲ ಎನ್ನುವಂಥದ್ದು, ನಮ್ದು ಆಗಿದೆ ಹೋಗಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ಅವ್ರಿಗೆ ಅರಿವು ಮೂಡಿಸಿದ್ರು ಕೂಡ ಫ್ರೀ ಟೆಸ್ಟ್ ಇದೆ ಅಂದರೂ ಕೂಡ ಅವರು ಬರೋದಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ. ಯಾಕೆಂದರೆ ಒಂದು ಕಂಟೈನ್ಮೆಂಟ್ ಝೋನ್ಗೆ ಇಷ್ಟೇ ಅಂತ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಒಂದು 250-300 ಟಾರ್ಗೆಟನ್ನು ರೀಚ್ ಮಾಡಲೇಬೇಕಾಗುತ್ತೆ. ಟಾರ್ಗೆಟ್ ರೀಚ್ ಮಾಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನೋಡ್ಬೋದು ಒಬ್ಬರು ವಯಸ್ಸಾದಂಥವ್ರಿಗೆ ಹೇಳ್ತಾ ಇದ್ದಾರೆ ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಅಜ್ಜಿಗೆ ಹೇಳಿದ್ರು ಕೂಡ ಅಜ್ಜಿ ನಮ್ದಾಗಿದೆ ನಮ್ದು ಅಲ್ಲೇ ಆಗಿದೆ ಅನ್ನುವಂಥ ಬೆರಳನ್ನು ತೋರಿಸಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ರೀತಿ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಜನ ಮಾತ್ರ ಬರೋದೇ ಇಲ್ಲ. ಇಲ್ಲಿ ಬೈಕ್ ಸವಾರ ಇರ್ಬೋದು, ದಾರಿ ಹೋಕರ್ ಇರ್ಬೋದು, ಯಾರೇ ಬಂದರೂ ಕೂಡ ಅವರಿಗೆ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಆದರೆ ಜನ ಮಾತ್ರ ಬರಲ್ಲ ಅಂದಮೇಲೆ ಅವ್ರು ತಾನೇ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಹೋಗುತ್ತೆ. ಎಷ್ಟೇ ಜನರಿಗೆ ಅರಿವು ಮೂಡಿಸಿದ್ರು ಕೂಡ ಕೇಸ್ ಹೆಚ್ಚಾಗ್ತಾ ಇದೆ ಅಂದರೂ ಕೂಡ ಅವ್ರು ಬರುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಎಷ್ಟೇ ಕರೆದು ಬರದೇ ಇರೋ ಹಿನ್ನೆಲೆಯಲ್ಲಿ ಅವ್ರು ವಾಪಸ್ ಟೆಸ್ಟಿಂಗ್ ಕೇಂದ್ರಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜನ ನಿಂತಿದೆ. ಇದು ಬಸವೇಶ್ವರನಗರದ ಪೆಟ್ರೋಲ್ ಬಂಕ್ ಕೆಳಗಡೆ ಮಾಡ್ತಾ ಇರ್ತಕ್ಕಂಥ ಟೆಸ್ಟ್ ಬೇಡಪ್ಪ ಬೇಡ ಎನ್ನುವಂಥ ರೀತಿಯಲ್ಲಿ ಅವರು ನೆಪಗಳನ್ನು ಹೇಳಿ ಸುಳ್ಳನ್ನು ಹೇಳಿ ನಾನು ಈಗಾಗಲೇ ಮಾಡಿಸಿದ್ದೀನಿ, ನಮ್ಮ ಮನೆ ಹತ್ರ ಬಂದಿದ್ದರು ಮಾಡಿಸಿದ್ದೀನಿ, ಅಲ್ಲಿ ಮಾಡಿಸಿದ್ದೀನಿ ಇಲ್ಲಿ ಮಾಡಿಸಿದ್ದೀನಿ ಅಂತ ಸುಳ್ಳುಗಳನ್ನು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಹೊರತು ಟೆಸ್ಟ್ ಮಾಡಿಸೋದಕ್ಕೆ ಬನ್ನಿ ಅಂದರೆ ಬರೋದೇ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಲೋಕೇಶ್ ಕೊಡೋದಲ್ಲ ಪಬ್ಲಿಕ್ ಟಿವಿ ಬೆಂಗಳೂರು. ಫ್ರೀ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಬನ್ನಿ ಅಂದರೆ ಜನರ ಒಂದೇ ರಿಯಾಕ್ಷನ್, ನಾವು ಮಾಡಿಸಿ ಆಗಿದೆ ಈಗಾಗಲೇ, ನಾವು ಮಾಡಿಸಲ್ಲ ನಾವು ಬರಲ್ಲ ಅಂತ. ಸೊ ಅಲ್ಲಿ ಯಾವ ರೀತಿಯಾಗಿ ಸಿಬ್ಬಂದಿಗಳು ಪರತಪಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರಿ. ಪ್ರತಿಯೊಬ್ಬರನ್ನು ಕೂಡ ತಡೆದು ಕೈ ಮುಗಿದು ಬನ್ನಿ ಫ್ರೀ ಟೆಸ್ಟ್ ಮಾಡ್ತೀವಿ ಅಂತ ಇಷ್ಟೆಲ್ಲ ಗೋಗರಿಬೇಕಾ? ನಿಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಹೆಚ್ಚಾಗ್ತಾ ಇರುವಂತಹ ಕೊರೋನಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರುವಂತಹ ವಾರಿಯರ್ಸ್ಗೆ ನೀವು ಕೊಡ್ತಾ ಇರೋದು ಇದೇನಾ ಬೆಲೆ?